ಬಿಎಸ್ವೈ ಮಾನಸಪುತ್ರ ಸಿಎಂ ಬೊಮ್ಮಾಯಿ ಅವರ ಮೇಲೆ ಒತ್ತಡ ಹಾಕಬೇಕು ಜಯಮೃತ್ಯುಂಜಯ ಸ್ವಾಮೀಜಿ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಮಾನಸಪುತ್ರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೇಲೆ ಒತ್ತಡ ಹಾಕಿ ಪಂಚಮಸಾಲಿ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದು ಕೂಡಲ ಸಂಗಮ ಪೀಠದ ಶ್ರೀ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಅವರು ಅಥಣಿ ಪಟ್ಟಣದಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಪಂಚಮಸಾಲಿ ಸಮಾಜಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಸಮಾಜಕ್ಕೆ ಮೀಸಲಾತಿ ಕೇಳುತ್ತಿದ್ದೇವೆ. ದಶಕಗಳ ಹೋರಾಟವಾಗಿದ್ದರೂ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳು ನಂಬಿಕೆಗೆ ಚ್ಯುತಿ ತರುವಂತಹ ಕಾರ್ಯಗಳು ನಡೆಯುತ್ತಿವೆ. ಕಳೆದ ವಾರ ಸದನದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಸಿಗಬೇಕೆಂದು ಧ್ವನಿ ಕೂಡಿಸಿದ್ದಾರೆ. ಆದರೆ ಸದನದಲ್ಲಿ ಮಾತನಾಡಿ ಅಷ್ಟಕ್ಕೆ ಸುಮ್ಮನಾಗಬಾರದು. ಬಿಎಸ್ವೈ ಮಾನಸಪುತ್ರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಒತ್ತಡ ಹಾಕಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡುವಂತೆ ಜಯಮೃತ್ಯುಂಜಯ ಸ್ವಾಮೀಜಿ ಬಿಎಸ್ವೈ ಅವರಿಗೆ ಸಲಹೆ ನೀಡಿದ್ದಾರೆ. ಮುಖ್ಯಮಂತ್ರಿಯವರು ಬರುವ ಸಚಿವ ಸಂಪುಟದಲ್ಲಿ ಸಭೆ ನಡೆಸಿ ತೀರ್ಮಾನ ಮಾಡಲಾಗುವುದೆಂದು ಭರವಸೆ ನೀಡಿದ್ದಾರೆ. ಇದಕ್ಕೂ ಅವರು ತಪ್ಪಿದರೆ ನವೆಂಬರ್ 2ನೇ ವಾರದಲ್ಲಿ ಬೆಂಗಳೂರಿನಲ್ಲಿ ಪಂಚಮಸಾಲಿ ಸಮಾಜದಿಂದ 25 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಸೇರಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ಕಾರ್ಯಕ್ಕೆ ಮುಂದಾಗುತ್ತೇವೆ ಎಂದು ಸ್ವಾಮೀಜಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೊನೆ ಹಂತದ ಪ್ರತಿಭಟನೆ ಆಗಿದ್ದರಿಂದ ಮಾಡು ಇಲ್ಲವೇ ಮಡಿ, ಮಡಿಯುವ ಮುನ್ನ ಮೀಸಲಾತಿ ಪಡಿ ಎಂಬ ಪ್ರತಿಭಟನೆಗೆ ಮುಂದಾಗುತ್ತೇವೆ ಎಂದಿದ್ದಾರೆ. ICP ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕಣಾರ ವರದಿ. ಸರ್ಕಾರವನ್ನು ಭಾಳ ನಂಬಿದ್ವಿ, ಹಿಂದೆ ಯಡಿಯೂರಪ್ಪನ ಸರ್ಕಾರ ನಂಬಿದ್ವಿ, ಅವರು ನಮ್ಮ ಮನಸ್ಸಿಗೆ ಬೇಜಾರಾಗಿ ಮೀಸಲಾತಿ ಕೊಡಲಿಲ್ಲ. ಅದಾದ್ರೆ ಬೊಮ್ಮಾಯಿ ಸರ್ಕಾರ ನಂಬಿದ್ವಿ, 4 ಬಾರಿ ಮಾತು ಕೊಟ್ಟು ತಪ್ಪಿದ್ರು. ಹಾಗಾಗಿ ಪಂಚಮಸಾಲಿಗಳು ನಂಬಿಕೆಗೆ ಯಾರು ವಿಶ್ವಾಸಕ್ಕೆ ಪೂರಕವಾಗಿ ನಡ್ಕೊಳ್ತಾರೋ ಅವರಿಗೆ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧರಿದ್ದೀವಿ. ಒಂದು ವೇಳೆ ನಂಬಿಕೆಗೆ ವಿಶ್ವಾಸಕ್ಕೆ ಧಕ್ಕೆ ತಂದರೆ ಒಬ್ಬ ಮುಖ್ಯಮಂತ್ರಿಗಳ ಮನೆ ಮುಂದೆ ಕೂಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನೋದನ್ನು ಮೊನ್ನೆ ದಿವಸ ಸೆಪ್ಟೆಂಬರ್ 20 ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮನೆ ಮುಂದೆ ಒಂದು ದಿನದ ಬೃಹತ್ ಸತ್ಯಾಗ್ರಹದ ಮೂಲಕವಾಗಿ ಪಂಚಮಸಾಲಿಗಳಿಗೆ ಏನಾದರೂ ನಂಬಿಸಿ ಅನ್ಯಾಯ ಮಾಡಿದರೆ, ನಂಬಿಸಿ ಏನಾದ್ರು ಕೈ ಕೊಟ್ಟರೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನೋದನ್ನು ಈಗಾಗಲೇ ನಾವು ತೋರಿಸ್ಕೊಟ್ಟಿದ್ದೀವಿ. ಅವರೇನು ತಿಳ್ಕೊಂಡಿದ್ರೆ ಸರ್ಕಾರಗಳು ಈ ಸಮಾಜ ಮುಗ್ಧ ಸಮಾಜ ಹಿಂಗೆ ಮುಗಿ ತುಪ್ಪ ಹಚ್ಕೊಂಡು ಹೋಗ್ಬಿಟ್ರ ಅಂತ ತಿಳ್ಕೊಂಡಿದ್ರು. ಆದರೆ ನಾವೆಲ್ಲರೂ ಸಹ ನಮ್ಮ ನಿಷ್ಠೆನ ತೋರಿಸಿದ್ವಿ, ಸರ್ಕಾರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ನಾವೆಲ್ಲ ಬೊಮ್ಮಾಯಿಯ ಮೇಲೆ. ಅವರು ಈ ರೀತಿ 4 ಬಾರಿ ಕೊಟ್ಟ ಮಾತು ತಪ್ಪು ಅಂದ್ಕೊಂಡಿದ್ದಿಲ್ಲ. ಹಾಗಾಗಿ ನಮ್ಮ ತಾಳ್ಮೆಗೆಟ್ಟು ನಮ್ಮ ಅಸಹನೆ ಮೀರಿ ಅನಿವಾರ್ಯವಾಗಿ 100,000 ಪಂಚಮಸಾರಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಮನೆ ಮುಂದೆ, ಬಹುತೇಕ ಎಲ್ಲ ಮಠಾಧೀಶರು ಮುಖ್ಯಮಂತ್ರಿ ಮನೆ ಮುಂದೆ ತಮ್ಮ ಮಠಕ್ಕೆ ಅನುದಾನಕ್ಕೋಸ್ಕರ ಹೋಗ್ತಾರೆ. ಆದರೆ ಈ ನಾಡಿನಲ್ಲಿ ಪ್ರಪ್ರಥಮ ಬಾರಿಗೆ ಪಂಚಮಸಾಲಿ ಸಮುದಾಯ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ, ಮಕ್ಕಳ ಮೀಸಲಾತಿಗೋಸ್ಕರವಾಗಿ ಅವರ ಸ್ವಂತ ಮನೆ ಮುಂದೆ ಸತ್ಯಾಗ್ರಹ ಮಾಡೋದ್ರ ಮೂಲಕವಾಗಿ ಈ ಸಮಾಜ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಕೂಡಲಿಕ್ಕೂ ಸಿದ್ಧರಿದ್ದೇವೆ ಅನ್ನೋದನ್ನು ನಾವೆಲ್ಲ ತೋರಿಸ್ಕೊಟ್ಟಿದ್ದೀವಿ. ಈ ಹಿನ್ನೆಲೆ ಒಳಗೆ ಅವತ್ತು ನಾನು ಹೇಳಿದೆ, ಯಡಿಯೂರಪ್ಪ ಸಾಹೇಬ್ರ ಬಗ್ಗೆನೂ ಅಸಮಾಧಾನ ವ್ಯಕ್ತಪಡಿಸಿದೆ. ಆ ಹಿನ್ನೆಲೆ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಸವನಗೌಡ ಪಾಟೀಲ್ ಯತ್ನವರು ಕೇಳಿದಂಥ ಪ್ರಶ್ನೆಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿಲ್ಲ. ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನವರು, ನಿಮ್ಮ ಅಮ್ಮ ಮಹೇಶ್ ಕುಮಟಳ್ಳಿಯವರು, ಲಕ್ಷ್ಮೀ ಹೆಬ್ಬಾಳ್ಕರು, ನಮ್ಮ ಸಮಾಜ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಬಾವಿಗಳದ್ದು ಧರಣಿ ಮಾಡಿದರೆ ಮಾನ್ಯ ಮುಖ್ಯಮಂತ್ರಿಗಳು ಆ ಧರಣಿಗೆ ಬೆಚ್ಚಿಬಿದ್ದು ಒಂದು ವಾರದಲ್ಲಿ ಸರ್ವಪಕ್ಷಗಳ ಸಭೆ ಕರೆದು ಮೀಸಲಾತಿಯನ್ನು ತೀರ್ಮಾನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಸಮಾಜದ ಮೀಸಲಾತಿಗೆ ಏನು ತೊಂದರೆ ಕೊಡ್ತಾರೆ ಅನ್ನುವಂಥ ನಮಗೆ ಅನುಮಾನ ಇತ್ತು ನಮ್ಮ BS ಯಡಿಯೂರಪ್ಪರ ಬಗ್ಗೆ. ಅದನ್ನು ಸಹ ಮೊನ್ನೆ ಘೋಷಣೆ ಮಾಡಿದೆ, ಈ ಸಮಾಜಕ್ಕೆ ಮೀಸಲಾತಿ ಕೊಡುವಲ್ಲಿ BS ಯಡಿಯೂರಪ್ಪನವರೇ ತೊಂದರೆ ಕೊಡಕತ್ತಾರೆ ಅಂತೇಳಿ ಅವರು ಸಹ ಇವತ್ತು ಹೋರಾಟಕ್ಕೆ ಮಣದ್ಬಿಟ್ಟು ಅಧಿವೇಶನದಲ್ಲಿ ಎದ್ದು ನಿಂತ್ಕೊಂಡು ಅವ್ರು ಮಾತು ಕೊಟ್ಟಿದ್ದಾರೆ. ಸರ್ಕಾರ ಕೂಡಲೇ ಪಂಚಮಸಾಲಿ ಮೀಸಲಾತಿ ಕೊಡಬೇಕೆನ್ನುವಂಥ ಒಂದು ಒಪ್ಪಿಗೆಯನ್ನು ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ಕೂಡಲೇ ಯಡಿಯೂರಪ್ಪನವರು ಕೇವಲ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸಾಲದು, ಅಧಿವೇಶನದಲ್ಲಿ ಮಾತು ಕೊಟ್ಟರೆ ಸಾಲದು, ತಮ್ಮ ಮಾನಸಪುತ್ರ ನಮ್ಮ ಬಸವರಾಜ ಬೊಮ್ಮಾಯಿಯವರಿಗೆ ಒತ್ತಡ ಹಾಕಿ ಬರುವಂಥ ವಿಜಯದಶಮಿ ಒಳಗಾಗಿ ಸಾಧ್ಯವಾದ ದೀಪಾವಳಿ ಒಳಗಾಗಿಯೇ ಬಹುಸಂಖ್ಯಾತ ಪಂಚಮಸಾಲಿಗಳ ಮೀಸಲಾತಿಯನ್ನು ಕೊಡಲಿಕ್ಕೆ ಕಗ್ಗಣಭದ್ರ ನಿಲ್ಲಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀವಿ. ಇದು ಕೊನೆಯ ಹೋರಾಟ, ಅಂತಿಮ ಹೋರಾಟ.